brought to you by YourQuote, an app that makes you write and perform. ಮನೆ ಮನೆಯಲ್ಲಿ ದೀಪವ ಮೂಡಿಸಿ ಹೊತ್ತು ಹೊತ್ತಿಗೆ ಅನ್ನವ ಉಣಿಸಿ ತಂದೆ ಮಗುವ ಆಡಿಸಿದಾಕೆ ನಿನಗೆ ಬೇರೆ ಹೆಸರು ಬೇಕೆ ಸ್ತ್ರೀ ಎಂದರೆ ಅಷ್ಟೇ ಸಾಕೆ ಅಂತ ಜಿ ಎಸ್ ಶಿವರುದ್ರಪ್ಪನವರು ಎಷ್ಟು ಚೆನ್ನಾಗಿ ಬರೆದಿದ್ದಾರೆ. ಆದರೆ ನಮಗೆಲ್ಲ ಏನೋ ಮನೇಲಿ ಹೆಣ್ಮಗು ಹುಟ್ಬಿಟ್ರೆ ಟೆನ್ಷನ್ನು ತಂದೆ ತಾಯಿಗೆ, ಅಯ್ಯೋ ಹೆಣ್ಮಗುನ ಫಸ್ಟ್ ಹಾಸ್ಪಿಟ್ಲ್ಗೆ ಹೋದ ತಕ್ಷಣ ಯಾವ ಮಗು, ಆ ಹೆಣ್ಮಗುನ, ಅಯ್ಯೋ ಹೆಣ್ಮಗು ಹುಟ್ಬಿಡ್ತಾ, ಸರಿ ನೋಡೋಣ ನೆಕ್ಸ್ಟ್ ಟೈಮ್ ನೋಡ್ಕೊಳ್ಳೋಣ, ನೆಕ್ಸ್ಟ್ ಟೈಮ್ ಆದರೂ ಗಂಡ್ಮಗು ಆಗುತ್ತಾ ಅನ್ನೋ ಪ್ಲ್ಯಾನಲ್ಲಿರ್ತಾರೆ. ನೆಕ್ಸ್ಟ್ ಟೈಮು ಹೆಣ್ಮಗು ಆಗಿದ್ರೆ ಅಯ್ಯೋ ತಂದೆ ತಾಯಿ ಗೋಳು ಕೇಳೋಕ್ಕಾಗಲ್ಲ, ಚಿಕ್ಕ ವಯಸ್ಸಿಂದನೇ ಸ್ಟಾರ್ಟ್ ಆಗುತ್ತೆ. ಗಂಡನ ಮನೇಲಿ ಹೆಂಗಿರಬೇಕು ಅನ್ನೋ ಕ್ಲಾಸಸ್ ಚಿಕ್ಕ ವಯಸ್ಸಿಂದನೇ ಸ್ಟಾರ್ಟ್ ಆಗುತ್ತೆ. ಹಂಗಿರು ಹಿಂಗಿರು ಹಂಗೆ ಹಂಗೆ ನಡ್ಕೋ ಹಿಂಗೆ ನಡ್ಕೋ ನಡ್ಕೋ, ಮದುವೆ ಆದಮೇಲೆ ಗಂಡನ ಮನೆಯಿಂದ ಕೀರ್ತಿ ತರಬೇಕು ನೀನು. ನೀನು ಎದ್ದೊಳ್ತೀಯ 7 ಗಂಟೆ ಬೆಳಗ್ಗೆ, ಇಷ್ಟೊತ್ತಿಗೆ ಎದ್ರೆ ಗಂಡನ ಮನೇಲಿ ಅಷ್ಟೇ ಅಪ್ಪ ಅಮ್ಮ ಇದನ್ನೇನೋ ಹೇಳ್ಕೊಟ್ಟಿರೋದು ನಿನಗೆ ಅಂತ ಸ್ಟಾರ್ಟ್ ಆಗುತ್ತೆ ಅಮ್ಮನ ಗೋಳು. ಅಮ್ಮಂಗೆ ಹೇಳ್ತೀನಿ, ಅಮ್ಮ ಇನ್ನೂ ನಾನು ಮದುವೆ ಆಗೋಕೆ ಇನ್ನೂ ಒಂದು 10 ವರ್ಷ ಇದೆ ಅಮ್ಮ, ಯಾಕಮ್ಮ ಅಂತ ಕೇಳಿದ್ರೆ, ಈಗಲಿಂದನೇ ಸ್ಟಾರ್ಟ್ ಮಾಡಬೇಕು ಕಣೆ, ಈಗಲಿಂದನೇ ಶುರು ಮಾಡ್ಕೋಬೇಕು ಎಲ್ಲ. ಈಗ ಆಯ್ತಮ್ಮ ಅಣ್ಣನಿಗೆ ಹೇಳು, ಅಣ್ಣ ಮಾತ್ರ 11 ಗಂಟೆವರೆಗೂ ಮಲ್ಕೊಂಡಿರ್ತಾನೆ ಅಂತಂದರೆ, ಏ ಅವ್ನು ಗಂಡು ಮಗು ಕಣೆ, ಅವ್ನ ಮುಂದೆ ಕೆಲಸ ಮಾಡ್ತಾನೆ. ಅಮ್ಮ ನಾನು ಕೆಲ್ಸಕ್ಕೆ ಹೋಗ್ತೀನಮ್ಮ, ಮದುವೆ ಆದಮೇಲೂ ಕೆಲ್ಸಕ್ಕೆ ಹೋಗ್ತೀನಿ. ಅಯ್ಯೋ ಅದೆಲ್ಲ ಆಮೇಲೆ ನೋಡ್ಕೊಳ್ಳೋಣ, ಅದನ್ನು ಮಾತ್ರ ಆಮೇಲೆ ನೋಡ್ಕೊಳ್ಳೋಣ ಅಂತ ಹೇಳ್ತಾರೆ ಹೊರತು, ಈಗಲಿಂದನೇ ಗಂಡನ ಮನೆಯಲ್ಲಿ ಬರೀ ಗಂಡನ ಮನೆ ಗಂಡನ ಮನೆ ಗಂಡನ ಮನೆ, ಇದು ಬಿಟ್ಟರೆ ಅಪ್ಪ ಅಮ್ಮಂಗೆ ಏನೂ ಇರೋಲ್ಲ. ಈಗಲಿಂದನೇ ಸೇವಿಂಗ್ಸ್ ಮಾಡಬೇಕು, ಒಡವೆ ಮಾಡಿಸ್ಬೇಕು, ಎಲ್ಲ ಮಾಡಿಸ್ಬೇಕು. ಇನ್ನು ಕೆಲಸದ ವಿಷಯಕ್ಕೆ ಬಂದರೆ ಆ ಪಾತ್ರೆ ತೊಳಿ ಇದು ಮಾಡು, ಅಣ್ಣಂಗೆ ಮಾತ್ರ ಹೇಳಲ್ಲ, ಅಣ್ಣ ಮಾತ್ರ ಸೋಫಾ ಮೇಲೆ ಕುತ್ಕೊಂಡು ಆರಾಮಾಗಿ ಟಿವಿ ನೋಡ್ತಾ ಇರ್ತಾನೆ. ಆದರೆ ನಾವು ಮಾತ್ರ ಅವನಿಗೂ ಮಾಡಿಸು ಅಂತ ಅಂದರೆ ಕೋಪ ಬರುತ್ತೆ ನಮ್ಮ ಅಮ್ಮಂಗೆ. ಅವ್ನು ಗಂಡು ಮಗು ಕಣೆ, ನೀನು ಹೆಣ್ಣು ಮಗು, ನೀನು ಮದುವೆ ಆಗಿ ಆಚೆ ಹೋಗೋದ ಅವನ ಅಂತ ಕೇಳ್ತಾರೆ. ಇನ್ನು ಅದೇ ಈ ಥರ ಭೇದ ಭಾವ ತುಂಬ ಇರುತ್ತೆ ಮನೇಲಿ ಅಣ್ಣ ತಂಗಿ ಅಂತ ಇದ್ದರೆ. ಸೊ ಆದರೆ ನಾವು ಈಗಿನ ಜನ್ರೇಷನ್ ತಾಯಂದಿರು ನಾವು ಹೇಳೋದೊಂದು, ನಾವು ನಮ್ಮ ಹೆಣ್ಮಕ್ಳನ್ನ ಇಂಡಿಪೆಂಡೆಂಟಾಗೇ ಬೆಳೆಸ್ತೀವಿ. ಸೊ ಈ ಗಂಡು ಮಕ್ಕಳಿರೋ ತಾಯಂದಿರು ಅಂದ್ಕೊಂಡಿದ್ರೆ ನಿಮ್ಮ ಮನೆಗೆ ಸೊಸೆ ಬರ್ತಾಳೆ ಅಂತ, ಸೊ ಅದು ಅದನ್ನೆಲ್ಲ ನೀವು ತಲೆಯಿಂದ ತೆಗ್ದಾಕ್ಬೇಕು. ಯಾಕಂದರೆ ನಾವು ಇಂಡಿಪೆಂಡೆಂಟಾಗಿ ಬೆಳೆಸಿರೋದ್ರಿಂದ ನಮ್ಮ ಮಗು ಏನು ಆಸೆ ಪಡ್ತಾಳೋ ಅದೇ, ಅವಳ ಅತ್ತೆ ಮನೆಗೆ ಹೋಗಬೇಕಾ ಬೇಡವಾ ಅನ್ನೋದು ಅವಳಿಗೆ ಬಿಟ್ಟಿರೋದು. ಆಮೇಲೆ ಮದುವೆ ಆದಮೇಲೆ ಸರ್ನೇಮು ಅವಳು ಚೇಂಜ್ ಮಾಡ್ಕೋಬೇಕಾ ಬೇಡವಾ ಅದು ಅವಳಿಗೆ ಬಿಟ್ಟಿದ್ದು ವಿಷಯ. ಸೊ ಹೀಗೆ ಎಲ್ಲರೂ ಸ್ವಲ್ಪ ಚೇಂಜ್ ಆಗಿ ಎಲ್ಲರೂ ಥಿಂಕಿಂಗ್ ಚೇಂಜ್ ಆಗಬೇಕು. ಹೆಣ್ಮಕ್ಳನ್ನು ಸರಿ ಸಮಾನವಾಗಿ ನೋಡಬೇಕು. ಹೆಣ್ಮಕ್ಳು ಗಂಡು ಮಕ್ಕಳು ಇಬ್ಬರೂ ಒಂದೇ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ಅಷ್ಟೇ. ಥ್ಯಾಂಕ್ ಯು.